ಪನ್ನೀರ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ಗೆ ನಾನು ಪನ್ನೀರ್ ತೊಗೊಂಡಿದ್ದೀನಿ 200 grams. ಒಂದು ಟೊಮೆಟೋನ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. 2 ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಕರ್ಡ್ ಮೊಸರು 1/4 ಸ್ಪೂನ್, ಧನಿಯಾ ಪೌಡರ್ 2 ಟೇಬಲ್ಸ್ಪೂನ್, ಗರಂ ಮಸಾಲ 1 ಟೇಬಲ್ಸ್ಪೂನ್, ಜೀರಿಗೆ 1/2 ಟೇಬಲ್ಸ್ಪೂನ್, ಕಸ್ತೂರಿ ಮೇಥಿ ಸ್ವಲ್ಪ, ಪಲಾವ್ ಎಲೆ, ಚಕ್ಕೆ, ಏಲಕ್ಕಿ 1/4, ಅರಿಶಿನ, ಲವಂಗ 1/4, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸಿನ್ಕಾಯಿ 1, ರೆಡ್ ಚಿಲ್ಲಿ ಪೌಡರ್ 1 ಟೇಬಲ್ಸ್ಪೂನ್. ಇದು ಎಲ್ಲ ನಮಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್. ಬನ್ನಿ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಗೊತ್ತಲ್ವಾ, ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ. ಅದರಿಂದ ನಾವು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೆಕ್ಸ್ಟ್, ನಾನು 20 ಮಿನಿಟ್ಸ್ ಬಿಫೋರ್ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಎಣ್ಣೆ ತೊಗೊಳ್ಬೇಕು ಸ್ವಲ್ಪ. ನೆಕ್ಸ್ಟ್ ನಾವು ಒಂದು ಪ್ಯಾನ್ ತೊಗೊಳ್ಬೇಕು. ಅದಕ್ಕೆ ನಾನು 4-5 ಟೇಬಲ್ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ನಾವು ಇದರಲ್ಲಿ ಪನ್ನೀರ್ನ ರೋಸ್ಟ್ ಮಾಡಬೇಕು. ಸೊ ಪನ್ನೀರ್ ಲೈಟ್ ಬ್ರೌನಿಷ್ ಕಲರ್ ಬರೋವರೆಗೂ ರೋಸ್ಟ್ ಮಾಡಿದ್ರೆ ಸಾಕು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೈಕ್ ಮಾಡಿ, ಟ್ರೈ ಮಾಡಾದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಆಮೇಲೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಈಗ ನಾವು ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದ್ರ ಜೊತೆಗೇ ಅನ್ನ ಕುದಿತಾ ಇರಬೇಕಾದ್ರೆ 1-2 ಪಲಾವ್ ಎಲೆ, 1-2 ಏಲಕ್ಕಿ, ಮತ್ತು 1-2 ಲವಂಗವನ್ನು ಕೂಡ ಹಾಕ್ಕೊಳ್ತೀವಿ. ಇದನ್ನೆಲ್ಲ ನಾವು ರುಚಿಗೋಸ್ಕರ ಹಾಕ್ಕೊಳ್ತೀವಿ. ನೋಡಿ, ಇಷ್ಟರಲ್ಲಿ ನಮ್ಮ ಪನ್ನೀರ್ ಕೂಡ ರೆಡಿಯಾಗಿದೆ. ಸೊ ಈ ಥರ ಗೋಲ್ಡನ್ ಬ್ರೌನಿಷ್ ಬರೋವರೆಗೂ ಪನ್ನೀರ್ನ ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೀವೆಲ್ಲರೂ ನಮ್ಮ ವಿಡಿಯೋನ ಲೈಕ್ ಮಾಡ್ತೀರಲ್ವಾ? ಓಕೆ, ಈಗ ನಾನು ಇನ್ನೊಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ನಾವೇನು ಆನಿಯನ್ ತೊಗೊಂಡಿದ್ವಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಗೋಲ್ಡನ್ ಬ್ರೌನಿಷ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಆನಿಯನ್ನ ಸಾಕಾಗುತ್ತೆ. ಸೊ ಈ ಥರ ಬ್ರೇಕ್ಫಾಸ್ಟ್ ಮಾಡ್ಕೊಡೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗೆ 15 days once ಪನ್ನೀರ್ ತಿನ್ನೋದ್ರಿಂದ ಹೆಲ್ತ್ಗೆ ಕೂಡ ತುಂಬ ಒಳ್ಳೆಯದು. ಈಗ ನಾನು ಆನಿಯನ್ ಫ್ರೈ ಆದಮೇಲೆ ಸ್ವಲ್ಪ ಗಾರ್ನಿಶ್ಗೆ ಅಂತ ತೆಗೆದು ಇಟ್ಕೊಳ್ತಿದ್ದೀನಿ. ಸ್ವಲ್ಪ ತೊಗೊಂಡ್ರೆ ಸಾಕು ಗಾರ್ನಿಶ್ಗೆ. ನೆಕ್ಸ್ಟು ಇದಕ್ಕೆ ನಾನು ಟೊಮೆಟೊ ಪೇಸ್ಟ್ ಏನು ತೊಗೊಂಡಿದ್ವಿ ಅದನ್ನು ಹಾಕ್ಕೊಳ್ತೀನಿ. ಸೊ ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ನೋಡಿ, ಈ ಥರ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಈಗ ನಾನು ಇನ್ನೊಂದು ಬಾಣಲಿ ತೊಗೊಂಡು ಅದಕ್ಕೆ ಆಯಿಲ್ ಹಾಕ್ಕೊಂಡು ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಕೂಡ 1-2 ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ 1 ಪಲಾವ್ ಎಲೆ ಕೂಡ ಹಾಕ್ಕೊಳ್ತೀವಿ ಇದಕ್ಕೆ. ನೆಕ್ಸ್ಟು 1/2 ಟೇಬಲ್ಸ್ಪೂನ್ ಜೀರಿಗೆ ಕೂಡ ಇದಕ್ಕೆ ನಾವು ಸೇರಿಸ್ಕೊಳ್ತೀವಿ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ನಾವು ಜೀರಿಗೆನ ಕೂಡ ಆ್ಯಡ್ ಮಾಡ್ಕೊಂಡ್ವಿ. ಜೀರಿಗೆ ಚಿಟಪಟ ಅನ್ನಬೇಕು. ಫ್ರೆಂಡ್ಸ್, ಈ ಥರ ಬ್ರೇಕ್ಫಾಸ್ಟ್ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಸೊ ನೀವೆಲ್ಲರೂ ಒಂದ್ಸತಿ ಈ ರೆಸಿಪಿನ ಟ್ರೈ ಮಾಡಲೇಬೇಕು. ಸೊ ಅಲ್ಲಿ ಜೀರಿಗೆ ಚಿಟಪಟ ಅಂದಿದೆ. ನೆಕ್ಸ್ಟ್ ನಾವು ಇದಕ್ಕೆ 1/2 ಟೇಬಲ್ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದೊಂದು 15 or 20 seconds ಫ್ರೈ ಆದರೆ ಸಾಕಾಗುತ್ತೆ. ಈಗ ಇದು ಕೂಡ ರೆಡಿಯಾಗಿದೆ. ನೆಕ್ಸ್ಟ್ ನಾನು ಆನಿಯನ್ ಮತ್ತು ಟೊಮೆಟೊ ಏನು ಫ್ರೈ ಮಾಡ್ಕೊಳ್ತಾ ಇದ್ವಿ ಅದಕ್ಕೆ ಈ ಒಗ್ಗರಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಆನಿಯನ್ ಮತ್ತು ಟೊಮೆಟೊ ಜೊತೆ ಈ ಒಗ್ಗರಣೆನ ಸೇರಿಸ್ಕೊಂಡು 1 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಇದಕ್ಕೆ ನಾವು ಏನು ಸ್ಪೈಸಸ್ ತೊಗೊಂಡಿದ್ವಿ, ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಗರಂ ಮಸಾಲ, ಅರಿಶಿನ, ಕಸ್ತೂರಿ ಮೇಥಿ, ಇದನ್ನೆಲ್ಲ ಇವಾಗ ನಾವು ಸೇರಿಸ್ಕೊಳ್ತಾ ಇದ್ದೀವಿ. ಸೊ ಇದೆಲ್ಲ ಸ್ಪೈಸಸ್ನ ನಾವು ಸೇರಿಸ್ಕೊಳ್ಬೇಕು. ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಮತ್ತು ಈರುಳ್ಳಿಗೆ ಈ ಸ್ಪೈಸಸ್ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನಾನು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮ್ಮ ರುಚಿ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ. ನೆಕ್ಸ್ಟ್ ನಾನು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ, ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ನೋಡಿ ಫ್ರೆಂಡ್ಸ್, ನೀವು ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರನ್ನ ಸೇರಿಸ್ಕೊಳ್ಳಿ. ಈಗ ನಾನು ಕೊತ್ತಂಬರಿ ಮತ್ತು ಪುದೀನ ಏನು ತೊಗೊಂಡಿದ್ವಲ್ವ ಅದನ್ನು ಸ್ವಲ್ಪ ಈಗ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನೆಕ್ಸ್ಟ್ ನಾನು ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಮೊಸರನ್ನ ನೀಟಾಗಿ ಮಿಕ್ಸ್ ಮಾಡಬೇಕು. ನೀವು ಸ್ಟವ್ ಆಫ್ ಮಾಡ್ಕೊಂಡು ಮೊಸರನ್ನ ಆ್ಯಡ್ ಮಾಡಿದ್ರೆ ಕೂಡ ತುಂಬ ಒಳ್ಳೆಯದು, ನೀಟಾಗಿ ಮಿಕ್ಸ್ ಆಗುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ ಪನ್ನೀರ್, ಸ್ವಲ್ಪ ಒಂದು 1/2 ಪನ್ನೀರ್ನ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಮೇಲೆ ನಾನು ರೈಸ್, ನಾವೇನು ಅನ್ನ ಪ್ರಿಪೇರ್ ಮಾಡ್ಕೊಂಡಿದ್ವಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ಗಾರ್ನಿಶ್ಗೆ ಅಂತ ನಾವೇನು ಈರುಳ್ಳಿ ತೆಗೆದಿಟ್ಕೊಂಡಿದ್ವಲ್ವ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಫ್ರೆಂಡ್ಸ್, ನಾನು
ಉಳಿದಿದ್ದಂಥ ಪನ್ನೀರ್ನ ಈಗ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಲೇಯರ್ ಬೈ ಲೇಯರ್ ಹಾಕೋದ್ರಿಂದ ನೀಟಾಗಿ ಮಿಕ್ಸ್ ಆಗುತ್ತೆ. ಸೊ ನಾನು ಲೇಯರ್ ಬೈ ಲೇಯರ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಅನ್ನ ಇದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಅನ್ನ ಹಾಕ್ಕೊಂಡ ಮೇಲೆ ನಾನು ಒಂದು ಹಸಿಮೆಣಸಿನ್ಕಾಯಿ ಏನು ತೊಗೊಂಡಿದ್ವಿ ಅದನ್ನ ಎರಡು ಭಾಗ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಉಳಿದಿದ್ದಂಥ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನು ಕೂಡ ಈಗ ಲಾಸ್ಟಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಪನ್ನೀರ್ ಬಿರಿಯಾನಿ ರೆಡಿಯಾಗಿದೆ ಫ್ರೆಂಡ್ಸ್. ಸೊ ಮಿಕ್ಸ್ ಮಾಡೋದು ಒಂದೇ ಬಾಕಿ. ಸೊ ನೋಡಿ, ಈಗ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಮಿಕ್ಸ್ ಮಾಡಿಕೊಂಡು ಫೈನಲಿ ದ ಟೇಸ್ಟಿ ಪನ್ನೀರ್ ಬಿರಿಯಾನಿ ಈಸ್ ರೆಡಿ. ಈಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಪನ್ನೀರ್ ಬಿರಿಯಾನಿನ. ನೋಡಿ ಫ್ರೆಂಡ್ಸ್, ಈಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಫೈನಲಿ ನಮ್ಮ ಟೇಸ್ಟಿ ಪನ್ನೀರ್ ಬಿರಿಯಾನಿ ಇಸ್ ರೆಡಿ. ನೀವೆಲ್ಲ ಟ್ರೈ ಮಾಡಲೇಬೇಕು ಈ ರೆಸಿಪಿ. ಒಬ್ಬರು ಪನ್ನೀರ್ ಬಿರಿಯಾನಿ ಮಾಡಿದ್ದೀನಿ, ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂದ್ಬಿಟ್ಟು. ಸೂಪರ್ ಆಗಿದೆ. ಇದೇ ಥರ ಟೇಸ್ಟಿ ರೆಸಿಪಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.